ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಪಲಾವ್ನ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬಹುದಾದಂಥ ಶಾಹಿ ಪುಲಾವು. ಶಾಹಿ ಪುಲಾವ್ನ ಹಾಲಿಂದ ಮಾಡ್ಕೋತಾರೆ, ತುಂಬಾ ವೈಟಾಗಿ ಇರುತ್ತೆ, ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ, ಹಾಗೆ ಮಾಡೋದಕ್ಕಂತೂ ತುಂಬಾ ಸುಲಭ. ಹೋಟೆಲ್ ಸ್ಟೈಲಲ್ಲಿ ಹೇಗೆ ಶಾಹಿ ಪುಲಾವ್ನ ನೀವು ನಿಮ್ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಶಾಹಿ ಪುಲಾವ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ಶಾಹಿ ಪುಲಾವ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 teaspoonನಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಈ ಶಾಹಿ ಪುಲಾವ್ಗೆ, ತುಂಬಾ ಒಂಥರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಹಾಗೆ ಒಳ್ಳೆ ಘಮ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ 1 teaspoonನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 teaspoon ತುಪ್ಪ ತೊಗೊಂಡ್ರೆ 1 teaspoonನಷ್ಟು ಎಣ್ಣೆ ತೊಗೋಬೇಕು. ಇದು ಕ್ಲೀನಾಗಿ ಎರಡು ಜೊತೆಗೆ ಬೆರೆತ್ಬಿಟ್ಟು ಚೆನ್ನಾಗಿ ಬಿಸಿಯಾಗಬೇಕು. ಈಗ ಎಣ್ಣೆ ತುಪ್ಪ ಬಿಸಿಯಾದಮೇಲೆ ಇದಕ್ಕೆ ನಾನು 1.5 teaspoonನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ಸ್ಟಾರ್ ಎನೀಸ್ ಅಂತ ಹೇಳ್ತಾರೆ ಅದು, ಹಾಗೆ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಇಷ್ಟನ್ನ ಹಾಕ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ಟಾರ್ ಅನೀಸ್ ಅಂತ ಹೇಳ್ತಾರೆ, ಅಥವಾ ಚಕ್ರ ಮೊಗ್ಗು ಅಂತಲೂ ಹೇಳ್ತಾರೆ. ಆ ಚಕ್ರ ಮೊಗ್ಗು ಹಾಕ್ಕೊಳ್ಳೋದ್ರಿಂದ ಅದಕ್ಕೆ ಒಂದು ಡಿಫ್ರೆಂಟ್ ಫ್ಲೇವರೇ ಬರುತ್ತೆ. ಎಲ್ಲ ಒಂದೊಂದೇ ಹಾಕ್ಕೊಂಡಿದ್ದೀನಿ, ಚಕ್ಕೆ ಕೂಡ 1 inchನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ 1-2 ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿನೂ ಕೂಡ 1.5 ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ. ಹಾಗೆ ಈರುಳ್ಳಿ ಜಾಸ್ತಿ ರೇಟಾಗಿದೆ ಅಂತ ಇದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಹಾಕ್ಕೊಂಡ್ರೇ ಈ ಶಾಹಿ ಪುಲಾವ್ಗೆ ಚೆನ್ನಾಗಿರುತ್ತೆ. ಈಗ ಕ್ಲೀನಾಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 1 teaspoonನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋದ್ರಿಂದ ಆ ರೆಸ್ಟೋರೆಂಟ್ ಫ್ಲೇವರ್ ಏನಿದೆ ಅದು ತುಂಬಾ ಚೆನ್ನಾಗಿ ಕೊಡುತ್ತೆ. ಹಾಗೆ ಇದನ್ನು ಕೂಡ ಕ್ಲೀನಾಗಿ ಈರುಳ್ಳಿಯಲ್ಲಿ ಮಿಕ್ಸ್ ಆಗೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 1.5 cupಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪಲಾವ್ಗೆ ಶಾಹಿ ಪಲಾವ್ ಅಂತ ಹೇಳೋದು, ಶಾಹಿ ಅಂದರೆ ವೈಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಶಾಹಿ ಅಂತ ಹೇಳ್ತಾರೆ. ಶಾಹಿ ಪಲಾವ್ಗೆ ಈ ಹಾಲನ್ನು ಹಾಕ್ಕೊಳ್ಳೋದೆ ತುಂಬಾ ಟೇಸ್ಟ್ ಕೊಡುತ್ತೆ. ಈ ಹಾಲನ್ನು 1.5 cup ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಈರುಳ್ಳಿ ಬೇಯಬೇಕಾದ್ರೆ ಉಪ್ಪನ್ನ ಹಾಕೋಬಿಡಿ. ಉಪ್ಪನ್ನ ಹಾಕ್ಕೊಂಡ್ರೆ ಈ ಹಾಲು ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ಒಡೆಯೋ ಅಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಅನ್ನ ಹಾಕಿ ಕಲಸ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಹೀಗೆ ಇದು ಚೆನ್ನಾಗಿ ಕುದ್ದುಬಿಟ್ಟು ಆ ಒಗ್ಗರಣೆಯಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಿಬಿಟ್ಟು ಎಲ್ಲ ಫ್ಲೇವರ್ಗಳು ಆ ಹಾಲಲ್ಲಿ ಮಿಕ್ಸ್ ಆಗಿಬಿಟ್ಟು ಕ್ಲೀನಾಗಿ ಸ್ವಲ್ಪ ಗಟ್ಟಿಯಾಗಬೇಕು. ಹಾಗೆ ಇದಕ್ಕೆ 1.5 teaspoonನಷ್ಟು ಕರಿಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಕಾಳು ಮೆಣಸಿನ ಪುಡಿನ. ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಸ್ವಲ್ಪ ಹಾಲು ಕೂಡ ಗಟ್ಟಿಯಾಗ್ತಾ ಬಂದಿದೆ. ಈ ಟೈಮಲ್ಲಿ ಮಾಡಿಟ್ಕೊಂಡಿರೋಂಥ ಬಾಸುಮತಿ ಅನ್ನನ 1 cupನಷ್ಟು ಮಾಡಿ ಇಟ್ಕೊಂಡಿದ್ದೀನಿ, ಉದುರುದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದನ್ನು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಿನ ಮಿಕ್ಸ್ಚರ್ ಜೊತೆಗೆಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಸ್ವಲ್ಪ ನೀರಾಗಿದೆ ಅಂತ ಅನಿಸುತ್ತೆ, ಬಟ್ ಈ ಟೈಮಲ್ಲಿ ನೀವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಹಾಲು ಎಲ್ಲ ಅನ್ನದಲ್ಲಿ ಇಂಗೋ ತನಕ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಆ ಹಾಲು ಇಂಗೋ ತನಕನೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದಲ್ಲೇ ಇದನ್ನು ಫ್ರೈ ಮಾಡ್ಕೋತಾ ಹೋದರೆ ಸಖತ್ತಾಗಿರೋ ಈಸಿಯಾಗಿ ಮಾಡ್ಕೋಬಹುದಾದಂಥ ಶಾಹಿ ಪುಲಾವು ಸಖತ್ತಾಗಿ ರೆಡಿ ಆಗುತ್ತೆ. ಸೊ ಈಗ ಇದು ರೆಡಿ ಆಗಿದೆ. ಇದನ್ನು
ಎಲ್ಲ ಹಾಲು ಕೂಡ ಹಿಂಗಿದೆ, ತುಂಬಾ ಚೆನ್ನಾಗಿ ಅನ್ನದಲ್ಲಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇಷ್ಟನ್ನ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಶಾಹಿ ಪಲಾವ್, ಈಸಿಯಾಗಿ ಮಾಡ್ಕೋಬೋದಾದಂಥ ಶಾಹಿ ಪಲಾವ್ ಸಖತ್ತಾಗಿ ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಶಾಹಿ ಪಲಾವನ್ನ ಮಾಡ್ಕೋಬಹುದು ಅಂತ. ಸೊ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.